ಅದಕ್ಕೇನಾದ್ರೂ ಒಂದು ಮಾಸ್ಟರ್ ಪ್ಲಾನ್ ಇದೆಯಾ ಅಂತ ಕೇಳಿದೆ. ಅದಕ್ಕೇನು ಮಾಸ್ಟರ್ ಪ್ಲಾನ್ ಇಲ್ಲ ಅಂತ ಹೇಳಿದ್ರು. ಸೊ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್ ಎಲ್ಲೆಲ್ಲಿ ಎನ್ಕರೇಜ್ಮೆಂಟ್ ಇದೆ, ಅದಕ್ಕೇನು ಪ್ಲಾನ್ ಆಫ್ ಆಕ್ಷನ್ ಏನು, ನೀರು ಹೋಗ್ಬೇಕಾದ್ರೆ ಏನ್ ಮಾಡಬಹುದು, ಆಮೇಲೆ ಕೆಲಕಡೆ ಶೀಲ್ಡ್ ತೆಗಿತಾ ಇದೀವಿ ಅಂತ ಹೇಳಿದ್ರು. ಶೀಲ್ಡ್ ಎಲ್ಲಿ ಹೋಗ್ತಾ ಇದೆ, ಎಷ್ಟು ತೆಗಿತಾ ಇದ್ದೀರಿ, ಎಲ್ಲಿಗೆ ಡೌನ್ಲೋಡ್ ಮಾಡ್ತಾ ಇದ್ದೀರಿ, ಅದಕ್ಕೇನಾದ್ರು ಮೀಟರ್ ಇದೆಯಾ, ಲೆಕ್ಕ ಇದೆಯಾ, ವೆಹಿಕಲ್ ಇದೆಯಾ, ಫೋಟೋ ಇದೆಯಾ, ವಿಡಿಯೋ ಇದೆಯಾ, ಇವನ್ನೆಲ್ಲ ಕೂಡ ಹೇಳಿದ್ದೇನೆ, ದಾಖಲೆ ಕೂಡ ಎಲ್ಲ ಕೇಳಿದ್ದೇನೆ. ಸೊ ಜೊತೆಗೆ ಫ್ಲಡ್ ಬಂದಂತ ಸಂದರ್ಭದಲ್ಲಿ ಏನು ನಾವು ಅದಕ್ಕೆ ಕಾರ್ಯರೂಪಕ್ಕೆ ಎಮರ್ಜೆನ್ಸಿಗೆ ಹೆಚ್ಚಿಗೆ ನೀರು ಬಂದಕ್ಕೆ ವಾಟ್ ಈಸ್ ದಿ ಪ್ಲಾನ್ ಆಫ್ ಆಕ್ಷನ್, ಇದಕ್ಕೆ ನೀವು ತಯಾರು ಮಾಡ್ಕೋಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಮಧ್ಯೆ ಕೆಲವರೆಲ್ಲ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಹಿಂದೆ ಒಂದು ಕೃಷ್ಣ ಸಾಹೇಬರ ಕಾಲದಲ್ಲಿ ಒಂದು ಗ್ರೂಪ್ ರಚನೆ ಆಗಿತ್ತು, ನಂದನ್ ನಿಲ್ಕಿನಿ ಮತ್ತು ಏರ್ಪೋರ್ಟ್ಗೆ ನಾರಾಯಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಆಗೆಲ್ಲ ಕೆಲವೆಲ್ಲ ಗ್ರೂಪ್ಸ್ ಆಗಿ ಬಹಳ ಜನ ಎಲ್ಲ ಸಹಕಾರ ಕೊಟ್ಟಿದ್ರು. ಆ ರೀತಿ ನಮ್ಮ ಬೆಂಗಳೂರಿನ ಸ್ಟೇಕ್ ಹೋಲ್ಡರ್ಸ್ ಬಹಳ ಜನ ಇದ್ದಾರೆ, ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ, ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಸೊ ಸದ್ಯದಲ್ಲೇ ಅವ್ರನ್ನ ಒಂದು ಮೂರ್ನಾಲ್ಕು ದಿನದಲ್ಲೇ ಟೈಮ್ನ ತಿಳ್ಕೊಂಡು ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ವಿಷನ್ ಬ್ಯಾಂಗ್ಳೂರ್ ಗ್ಲೋಬಲ್ ಬ್ಯಾಂಗ್ಳೂರ್ಗೆ ಒಂದು ವಿಷನ್ ಅನ್ನ ಹೊಸ ಆಲೋಚನೆಯನ್ನು ಇಟ್ಕೊಂಡು ಒಂದು ಅಡ್ವೈಸರಿ ಗ್ರೂಪ್ ಅನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಈ ಮಧ್ಯದಲ್ಲಿ ಎಲ್ಲ ನಮ್ಮ ಆಫೀಸರ್ಸ್ಗೆ ದೇ ಶುಡ್ ಬಿ ಅಕೌಂಟಬಲ್, ಯಾವುದೇ ಕೆಲಸ ಮಾಡಿರಲಿ ಇಡೀ ಬೆಂಗಳೂರು ನಗರದ ಎಲ್ಲ ಕೆಲಸ ಕೂಡ ಒಂದೊಂದು ವಾರ್ಡ್ಗೆ ಒಂದೊಂದು ಸಪರೇಟ್ ಫೈಲು, ಎಷ್ಟು ರೋಡ್ ಇದೆ, ಯಾವ ರೋಡಲ್ಲಿ ಏನ್ ಕೆಲಸ ಆಗಿದೆ, ಯಾವ ಡಿಪಾರ್ಟ್ಮೆಂಟ್ ಇಂದ ಹೆಡ್ ಇಂದ ಆಗಿದೆ, ಅದನ್ನ ಒಂದು ದೊಡ್ಡ ಪಟ್ಟಿ ಮಾಡಿ ಒಂದು ಮ್ಯಾಪಿಂಗ್. ಮಾಮೂಲಿ ಕಾಂಟ್ರಾಕ್ಟರ್ ಇದನ್ನ ಟಾರ್ ರೋಡ್ ಇರ್ಬೋದು, ಇಲ್ಲ ಅಂತಂದ್ರೆ ಸಿಮೆಂಟ್ ರೋಡ್ ಇರ್ಬೋದು, ಯಾವ ಏಜೆನ್ಸಿಯಿಂದ ಆಯ್ತು, ಯಾವಾಗಾಯ್ತು, ಏನಾಯ್ತು, ಎಷ್ಟು ರಸ್ತೆ ಇದೆ ಅಂತೇಳಿ ಒಂದೊಂದು ವಾರ್ಡಲ್ಲೇ ಒಂದೊಂದು ಸಪರೇಟ್ ಅದಕ್ಕೆ ಒಂದು ಫೈಲ್ ಕ್ರಿಯೇಟ್ ಮಾಡಿ ಎಲ್ಲ ಲೆಕ್ಕಾಚಾರನ ಇಡಬೇಕು ಅಂತ ಹೇಳಿದ್ದೇನೆ. ಸೊ ಎನಿ ವರ್ಕ್ಸ್ ಸ್ಟಾರ್ಟ್ ಆಗಿನ ಮುಂಚಿತವಾಗೆ ತಿರ್ಗಾ ಸ್ಟಾರ್ಟ್ ಆದ್ಮೇಲೆ ಮುಗಿದ ಮೇಲೆ ಮೂರು ಕೂಡ ಫೋಟೋಗ್ರಾಫ್ ಇರಬೇಕು, ವಿಡಿಯೋನೂ ಇರಬೇಕು. ಇಡೀ ಬೆಂಗಳೂರು ಸಿಟಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಆ ದಾಖಲೆ ಇರಬೇಕು, ಅದನ್ನ ಯಾವ್ದಾದ್ರು ಒಂದು ಸಿಸ್ಟಮ್ ಅಲ್ಲಿ ನಮ್ಗೆ ಎಲ್ಲ ವಾರ್ಡಿಂದ ಅವತ್ತು ಏನೇನು ಕೆಲಸಗಳು ನಡೀತಾ ಇರ್ತದೆ ಅವತ್ತು ವಿಡಿಯೋ ಅಪ್ಲೋಡ್ ಆಗಬೇಕು, ಅಪ್ಲೋಡ್ ಆಗಿ ನಮ್ಮ ಕಾರ್ಪೊರೇಷನ್ ಡಾಕ್ಯುಮೆಂಟ್ ಅಲ್ಲಿ ಇರಬೇಕು. ಇದನ್ನ ಅವ್ರಿಗೆ ತಿಳಿಸಿ, ಯಾಕೆಂದ್ರೆ ಇದು ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಇವು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಯಾಕೆಂದ್ರೆ ಕೆಲಸ ಮಾಡದೆ ಬಿಲ್ ಬರೆಸೋದು, ಇವತ್ತು ಸ್ಯಾಂಕ್ಷನ್ ಆಗಿದೆ ನಾಲ್ಕೇ ದಿನಕ್ಕೆ ಬಿಲ್ಗಳು ಬರೆಯೋದು, ಇವೆಲ್ಲ ಕೂಡ ಬೇಕಾದಷ್ಟು ನಮ್ಮ ಕಿವಿಲಿ ಕೇಳಿದ್ದೀವಿ, ಕಣ್ಣಲ್ಲಿ ಕೆಲವು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಏನು ನಮ್ಮ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ತಿಳಿಸಿದ್ದೇನೆ.